ಒಂದು ಚುನಾವಣೆ ಬರುವ ಸಂದರ್ಭದಲ್ಲಿ ಆ ಪಕ್ಷದ ಪ್ರಮುಖರು ಆಗಾಗ ಭೇಟಿ ಕೊಡುವಂತದ್ದು ಸ್ವಾಭಾವಿಕ ಇದೇನು ಹೊಸತಲ್ಲ ಇವತ್ತು ಹೊಸತಲ್ಲ ಅದು ಜವಾಹರಲಾಲ್ ನೆಹರು ಕಾಲದಿಂದ ಇಂದಿರಾ ಗಾಂಧಿ ಕಾಲದಿಂದ ಎಲ್ಲ ಕಾಲದಿಂದಲೂ ಕೂಡ ಆಯಾ ಪಕ್ಷದ ನಾಯಕರು ಆ ಪಕ್ಷಕ್ಕೆ ಹೋಗಿ ಬರೋದು ಇವತ್ತು ದುರ್ದೈವ ಏನಾಗಿದೆ ಅಂತ ಹೇಳಿದ್ರೆ ಕಾಂಗ್ರೆಸ್ ಗೆ ನ್ಯಾಷನಲ್ ಲೆವೆಲ್ ಅಲ್ಲಿ ನಾಯಕರೇ ಇಲ್ಲ ಜೆಡಿಎಸ್ ಅಂತ ಪ್ರಾದೇಶಿಕ ಪಕ್ಷ ಒಂದೇ ಒಂದು ಪಾರ್ಟಿ ಇವತ್ತು ನ್ಯಾಷನಲ್ ಲೆವೆಲ್ ಅಲ್ಲಿ ಮತ್ತು ಜಗತ್ತು ಒಪ್ಪಿಕೊಳ್ಳುವಂತ ನಾಯಕ ಇರುವಂತ ಒಂದೇ ಒಂದು ಪಕ್ಷ ಅಂತ ಅಂದ್ರೆ ಬಿಜೆಪಿ ಅದ ಕಾರಣ ಅದರ ಲಾಭವನ್ನು ಪಡೆಕೊಳ್ಳುವಂತ ಎಲ್ಲಾ ಪ್ರಯತ್ನಗಳನ್ನು ನಾವು ಮಾಡ್ತೀವಿ ಸರ್ ಸರ್ ಖಂಡಿತವಾಗಿಲ್ಲ ಸರ್ ಮುಖ್ಯಮಂತ್ರಿಗಳು ಬಾರಿ ಸ್ಪಷ್ಟವಾಗಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಮಾಡಾಳು ವಿರೂಪಾಕ್ಷ ಆಗಲಿ ಅವರ ಕುಟುಂಬದವರ ಆಗಲಿ ಯಾರನ್ನೇ ಆಗಲಿ ರಕ್ಷಣೆ ಮಾಡುವಂತ ಉದ್ದೇಶ ಇಲ್ಲ ಲಾ ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್ ಕಾನೂನು ಅದರ ವ್ಯಾಪ್ತಿಯಲ್ಲಿ ಏನು ಮಾಡಬೇಕು ಅದನ್ನ ಮಾಡಬೇಕು ನಮ್ಮ ಇಂಟರ್ಫೀರೆನ್ಸ್ ಇಲ್ಲ ಯಾವಾಗ ಲೋಕಾಯುಕ್ತವನ್ನು ಮುಚ್ಚಿದಂತ ಕಾಂಗ್ರೆಸ್ ಎಸಿಬಿ ತಂದ ಅವರೆಲ್ಲ ರಕ್ಷಣೆಯನ್ನು ಮಾಡಿಕೊಂಡ್ರ ಆ ಲೋಕಾಯುಕ್ತವನ್ನು ಮತ್ತೆ ಪುನರ್ಸ್ಥಾಪನೆ ಮಾಡಿದ್ದು ಭಾರತೀಯ ಜನತಾ ಪಾರ್ಟಿ ಇವತ್ತು ಆ ಲೋಕಾಯುಕ್ತ ಮತ್ತೆ ಪುನರ್ಸ್ಥಾಪನೆ ಆದ ಮೇಲೆ ಅವರು ತಕೊಳ್ಳುವಂತ ಯಾವುದೇ ಇದರಲ್ಲಿ ನಾವು ಹಸ್ತಕ್ಷೇಪ ಮಾಡುವುದಿಲ್ಲ ಅಂತ ಹೇಳುವಂತ ಬಾರಿ ಸ್ಪಷ್ಟವಾದಂತ ಮಾಹಿತಿಯನ್ನು ಮುಖ್ಯಮಂತ್ರಿ ಕೊಟ್ಟಿದ್ದಾರೆ ಖಂಡಿತವಾಗಿಯೂ ನಾವು ಮಾಡಲ್ಲ ಎಲ್ಲ ಅಲ್ಲಿ ಸಣ್ಣಪುಟ್ಟ ವ್ಯತ್ಯಾಸಗಳು ಇರಬಹುದು ಇರಲಿಕ್ಕಿಲ್ಲ ಅಂತ ನಾನು ಏನು ಹೇಳಲ್ಲ ಆದರೆ ಮಾಡಾಳು ವಿರೂಪಾಕ್ಷರಾಗಲಿ ಅವರ ಕುಟುಂಬದವರನ್ನಾಗಲಿ ರಕ್ಷಣೆ ಮಾಡುವಂತ ಉದ್ದೇಶ ಭಾರತೀಯ ಜನತಾ ಪಾರ್ಟಿಗಿಲ್ಲ ಈ ಸರ್ಕಾರಕ್ಕಿಲ್ಲ ಅದು ಅವರವರು ನಡೆದು ಬಂದಂತ ದಾರಿ ಉಂಟಲ್ಲ ಸರ್ ಕಳ್ಳನ ಮನಸು ಸರ್ ಇವತ್ತು 4 ಗಂಟೆಗೆ ಅವರೇ ದಾರಿಯನ್ನ ಲೀಡ್ ಮಾಡ್ತಾರೆ ಸರ್ ಅವರ ಕ್ಷೇತ್ರದಲ್ಲಿ ಆಗ ಗೊತ್ತಾಗುತ್ತೆ ನಿಮಗೆ ಅವರು ಎಲ್ಲಿ ಇರ್ತಾರೆ ಅಂತ ಸರ್ ಸೋಮಣ್ಣರು ಹೋಗಲ್ಲ ನಾರಾಯಣಗೌಡರು ಹೋಗಲ್ಲ ಈಗ ನಮ್ಮ ಜೊತೆ ಇರುವಂತವರು ಯಾರು ಕೂಡ ಹೋಗೋದಿಲ್ಲ ಆ ಕಡೆಯಿಂದಲೇ ಈ ಕಡೆ ಬಾರಿ ಜೋರಾಗಿ ಪ್ರವಾಹ ಬರ್ತಾ ಇದೆ ಬೇರೆ ಸರ್ ಹೇಳಿದಕ್ಕೆ ಏನು ಸರ್ ನಾಲ್ಕು ಇದೆ ಇಷ್ಟಿಷ್ಟು ಅಂತ ನಾಲ್ಕು ಹರಿಬಿಡ್ತಾರೆ ಮಾಡಿದ್ದು ಬಿಜೆಪಿ ಅಂತ ಲೋಕಡಿ ಗೊತ್ತಿದೆ ಅದನ್ನು ಮತ್ತೆ ಮತ್ತೆ ನಾವು ಸಮರ್ಥನೆ ಮಾಡಿಕೊಳ್ಳುವಂಥ ಅವಶ್ಯಕತೆಗಳಿಲ್ಲ ಸರ್ ಖಂಡಿತವಾಗಿ ಅವರು ಬಂದಾಗ ಯಾವುದಾದ್ರು ಘೋಷಣೆ ಮಾಡಿಯೇ ಮಾಡ್ತಾರೆ ಎಲ್ಲ ಕಡೆ ನೀವು ನೋಡಿ ಆಯಾ ಲೋಕಲ್ಗೆ ಸೀಮಿತವಾದಂಥ ವಿಚಾರಗಳ ಬಗ್ಗೆ ಗಮನ ಹರಿಸುವಂಥದ್ದು ಮಂಡ್ಯ ಡೆವಲಪ್ ಆದ್ರೆ ಇಂಡಿಯನ್ನು ಡೆವಲಪ್ ಆಗೋದು ಅದು ಆ ಮನಸ್ಸು ನರೇಂದ್ರ ಮೋದಿ ಅವರಲ್ಲಿದೆ ಆದ ಕಾರಣ ಮಂಡ್ಯದ ಡೆವಲಪ್ಗೆ ಖಂಡಿತವಾಗಿ